ನಮಸ್ಕಾರ. ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ. ನಾವು ಸುಮಾರು ಲಾಕ್ಡೌನ್ ಆಗಿ ಒಂದೂವರೆ ತಿಂಗಳ ನಂತರ ಫೇಸ್ಬುಕ್ನಲ್ಲಿ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಹೋಟೆಲ್ ಕಾರ್ಮಿಕರು ಮತ್ತೆ ಮಾಲೀಕರಿಗೂ ಇರುವಂತಹ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಹಾಗೂ ಹೋಟೆಲ್ ಕಾರ್ಮಿಕರಿಗೂ ಮಾಲೀಕರಿಗೂ ಶಾಶ್ವತವಾದಂತಹ ಒಂದು ಪರಿಹಾರನ ನೀವು ತಂದು ಕೊಡಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡಬೇಕು ಅನ್ನೋದರ ವಿಚಾರವಾಗಿ ನಾವು ಫೇಸ್ಬುಕ್ ಅಲ್ಲಿ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ವಿ. ಅದರ ನಂತರ ವಾಟ್ಸಪ್ ಗಳಲ್ಲಿ ಒಂದಷ್ಟು ಗ್ರೂಪ್ ಗಳನ್ನ ಮಾಡಿಕೊಂಡು ಸುಮಾರು ಸಾವಿರಾರು ಜನ ಕಾರ್ಮಿಕರು ಮತ್ತೆ ನೂರಾರು ಜನ ಮಾಲೀಕರು ಕೂಡ ಇವತ್ತು ನಮ್ಮ ಗ್ರೂಪ್ ನಲ್ಲಿ ಆಡ್ ಆಗಿದ್ದಾರೆ. ಹಾಗೆ ಈ ಮಾಹಿತಿಯನ್ನ ಸಂಬಂಧಪಟ್ಟಂತ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಳಿಗೂ ಕೂಡ ನಾವು ಮುಟ್ಟಿಸಿದ್ವಿ. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗೆ ಇದು ತಲುಪಿದೆ. ಹಾಗೆ ಭಾರತ ದೇಶದಾದ್ಯಂತ ಎಲ್ಲಾ ರಾಜ್ಯದ ಅಸೋಸಿಯೇಷನ್ಗಳು ಹಾಗೆ ಹೋಟೆಲ್ ಕಾರ್ಮಿಕರು ಮತ್ತೆ ಮಾಲೀಕರಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದ ಸಂಘಗಳಿದ್ರೆ ಅವರೆಲ್ಲರಿಗೂ ಇದು ತಲುಪಬೇಕು. ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಸೌಲಭ್ಯನ ದೊರಕಿಸಿಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ 45 ದಿನದ ಲಾಕ್ಡೌನ್ ಪೀರಿಯಡ್ ನಲ್ಲಿ ಸರ್ಕಾರ ಎಲ್ಲರಿಗೂ ವಿವಿಧ ರೀತಿಯಾದ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿತ್ತು. ಆದರೆ ಹೋಟೆಲ್ ಉದ್ಯಮದವರಿಗೆ ಯಾವುದೇ ರೀತಿಯಾದ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿಲ್ಲ. ಹೋಟೆಲ್ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು, ಎಲ್ಲರೂ ಕೂಡ ಇವತ್ತು ತೊಂದರೆಯಲ್ಲೇ ದಿನ ಕಳೀತಾ ಇದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಬರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಟಿವಿಯಲ್ಲಿ ಅಡುಗೆ ಕೆಲಸದವರಿಗೆ 5,000 ರೂಪಾಯಿಯನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಅದನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನುವಂತ ಮಾಹಿತಿನ ಕೊಟ್ಟಿಲ್ಲ. ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮತ್ತೆ ನಡೆದಿಲ್ಲ. ಹಾಗೆ ಹೋಟೆಲ್ ಮಾಲೀಕರು ಮತ್ತೆ ಕಾರ್ಮಿಕರ ಪರವಾಗಿ ಇವತ್ತು ನಾನು ಮಾತಾಡೋ ವಿಷಯ ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿಯಾದ ಭದ್ರತಾ ನೆಲೆ ಇಲ್ಲ. ನಾವು ಹೋಟೆಲ್ ಮಾಡಿ ಕೋಟಿಗಟ್ಟಲೆ ಕಳ್ಕೊಂಡ್ರು ನಮ್ಮನ್ನು ಕೇಳೋರಿಲ್ಲ. ನಮ್ಮ ಕಾರ್ಮಿಕರು ಕೆಲಸ ಕಳ್ಕೊಂಡ್ರೆ ಕೇಳೋರಿಲ್ಲ. ಮಾಲೀಕರು ನಷ್ಟ ಹೊಂದಿ ಕಾರ್ಮಿಕರಿಗೆ ಸಂಬಳ ಕೊಡೋರಿಲ್ಲ ಅಂದ್ರೆ ಕೇಳೋರಿಲ್ಲ. ಹೋಟೆಲ್ ಉದ್ಯಮಿ ಒಬ್ಬ ಬಿದ್ದು ಸತ್ತ ಅಂದ್ರೆ ಕೇಳೋರಿಲ್ಲ. ಕೈಕಾಲು ಮುರ್ಕೊಂಡ್ರೆ ಕೇಳೋರಿಲ್ಲ. ಎಣ್ಣೆ ಚೆಲ್ಕೊಂಡ್ರೆ ಕೇಳೋರಿಲ್ಲ. ಪಾರ್ಸಲ್ ಕೊಟ್ಟು ಬರುವಾಗ ಆಕ್ಸಿಡೆಂಟ್ ಆದ್ರೆ ಕೇಳೋರಿಲ್ಲ. ಒಂದು ದಿನದ ಔಷಧಿನ ಮಾಡಿ ಹೋಟೆಲ್ ಮಾಲೀಕರುಗಳು ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಹೋಟೆಲ್ ಮಾಲೀಕರ ಹತ್ರನು ಇವತ್ತು ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ವೆಚ್ಚ ಬರೆಸೋ ಎಷ್ಟೋ ಹೋಟೆಲ್ ಮಾಲೀಕರಿಗೆ ಕೆಪಾಸಿಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆ ರೀತಿಯಾದ ಕಾಂಪಿಟಿಷನ್, 50 ಮೀಟರ್ಗೆ ಒಂದೊಂದು ಹೋಟ್ಲು, 100 ಮೀಟರ್ಗೆ ಒಂದೊಂದು ಹೋಟ್ಲು, ಜನಸಂಖ್ಯೆ ಇಲ್ಲದೆ ಇದ್ರು ಕೂಡ ಅಲ್ಲಿ ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಇದೆ. ಈ ರೀತಿಯಾದ ಮುಟ್ಟಾಳ್ತನ ನಾವೇ ಮಾಡ್ತಾ ಇದೀವಿ, ಅದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಮುಟ್ಟಾಳ್ತನ ನಾವುಗಳು ಕೂಡ ಮಾಡೋದನ್ನ ನಿಲ್ಲಿಸಬೇಕು. ಅದ್ರ ಜೊತೆಗೆ ನಾವು ದೇಶದ ಮೂಲೆ ಮೂಲೆಯಲ್ಲಿ ಇರುವಂತಹ ಹೋಟೆಲ್ ಅಸೋಸಿಯೇಷನ್ ಇರ್ಬೋದು, ಹಾಗೆ ಸಂಬಂಧಪಟ್ಟಂತ ಹೋಟೆಲ್ ಸಂಘಗಳಿರ್ಬೋದು, ಹಾಗೆ ಸರ್ಕಾರಗಳು ಆಯ್ದ ರಾಜ್ಯ ಸರ್ಕಾರಗಳಲ್ಲಿ ಬೇಡ್ಕೊಳ್ಳೋದು, ಮತ್ತೆ ಈ ಬೇಡಿಕೆಯನ್ನ ನಾವು ಕೇಂದ್ರ ಸರ್ಕಾರದ ಮುಂದೆ ಇಡುವಂತಹದ್ದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾವು ಈ ಮುಂಚೆ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಒಂದು ಐಡಿ ಪ್ರೂಫ್ ಅನ್ನ ಹೋಟೆಲ್ ಕಡೆಯಿಂದ ನಮಗೆ ಕೊಡಕ್ಕೆ ಆಗಿರಲಿಲ್ಲ. ನಮ್ಮ ಹೋಟೆಲ್ ಬಂದು ಅವ್ರು ಕೆಲಸ ಮಾಡ್ತಾರೆ, ಕೆಲಸ ಬಿಡ್ತಾರೆ, ಹೋಗ್ತಾರೆ. ಇವತ್ತು ನೀವು ಇದೇ ಸರ್ಕಾರ ಹೋಟೆಲ್ ಕಾರ್ಮಿಕರಿಗೆ ಅಂತ ಒಂದು ಪ್ಯಾಕೇಜ್ ಅನ್ನ ಕೊಟ್ರೆ, ಆ ಪ್ಯಾಕೇಜ್ ಅನ್ನ ತಗೊಳ್ಳೋಕೆ ತಾನೊಬ್ಬ ಹೋಟೆಲ್ ಕಾರ್ಮಿಕ ಅಂತ ತೋರಿಸಿಕೊಳ್ಳೋಕೆ ಅವನ ಹತ್ರ ಯಾವುದೇ ರೀತಿಯಾದ ಒಂದು ಕಾಗದ ಪತ್ರಗಳಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆ ಬಂದಾಗ ತಾನೊಬ್ಬ ಹೋಟೆಲ್ ಕಾರ್ಮಿಕ ಇಂಥ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ವೃತ್ತಿ ಇದು ಅಂತ ತೋರಿಸಿಕೊಳ್ಳಕ್ಕೆ ಅವನಿಗೊಂದು ಕಾರ್ಡ್ನ ಅವಶ್ಯಕತೆ ಇದೆ, ಒಂದು ಐಡಿ ಪ್ರೂಫ್ನ ಅವಶ್ಯಕತೆ ಇದೆ. ಆ ಐಡಿ ಪ್ರೂಫ್ ಅನ್ನ ನಮಗೆ ಒದಗಿಸಿಕೊಡುವಲ್ಲಿ ಹೋಟೆಲ್ ಸಂಘ ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ಯಾವ ರೀತಿಯಾಗಿ ಅದನ್ನ ಮಾಡಬಹುದು ಅನ್ನೋದನ್ನ ಹೆಚ್ಚಿನ ವಿಧವಾಗಿ ಹೋಟೆಲ್ ಸಂಘಗಳ ಜೊತೆ ಕೂತ್ಕೊಂಡು, ಹಾಗೆ ಹೋಟೆಲ್ ಮಾಲೀಕರುಗಳ ಜೊತೆಗೆ ಕೂತ್ಕೊಂಡು ಅದಕ್ಕೊಂದು ಉತ್ತಮ ನಿರ್ಧಾರ ತಗೊಳ್ಬೇಕು ಅಂತ ಕೇಳಿಕೊಳ್ಳೋದ್ರ ಮೂಲಕ ನಾನು ಇವತ್ತು ಹೋಟೆಲ್ ಕಾರ್ಮಿಕರ ಪರವಾಗಿ ಮಾತಾಡಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಗೆ ಯಾವುದೇ ರೀತಿಯಾದ ಆಧಾರ ಸ್ತಂಭ ಇಲ್ಲ. ಹಾಗಾಗಿ ನಾನು ಮೊನ್ನೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ. ನಮಗೆ ಒಂದು ಎಂಪ್ಲಾಯ್ ಕಾರ್ಡ್ ಅನ್ನ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕು. ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಯುವಕನಿಗೂ ಹುಡುಗನಿಗೂ ಒಂದು ಎಂಪ್ಲಾಯ್ ಕಾರ್ಡ್ ಬೇಕು. ಅವನೊಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಸದಸ್ಯತ್ವನ ಹೊಂದಿ ಅವನಿಗೊಂದು ಎಂಪ್ಲಾಯ್ ಕಾರ್ಡ್ ಮಾಡಿಸಿಕೊಡ್ಬೇಕು. ಈ ರೀತಿಯಾದ ಒಂದು ಎಂಪ್ಲಾಯ್ ಕಾರ್ಡ್ಸ್ ಅನ್ನ ಮಾಡಿಕೊಡಕ್ಕೆ ಪ್ರತಿ ರಾಜ್ಯ ಸರ್ಕಾರಗಳು ಅಲ್ಲಲ್ಲಿನ ಹೋಟೆಲ್ ಅಸೋಸಿಯೇಷನ್ ಸಂಘಗಳಿಗೆ ಒತ್ತಡ ಹೇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆತರ ಮಾಡೋದ್ರಿಂದ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಒಂದು ಭದ್ರತಾ ನೆಲೆ ಸಿಕ್ಕಿದಾಗತ್ತೆ, ಹಾಗೆ ಹೋಟೆಲ್ ಅಲ್ಲಿ ಕೆಲಸ ಮಾಡಿಸಿಕೊಳ್ಳುವಂತ ಮಾಲೀಕರಿಗೂ ಕೂಡ ಅದರಿಂದ ಒಂದು ಭದ್ರತೆ ಸಿಕ್ಕಿದಾಗತ್ತೆ. ಹುಡುಗರುಗಳು 2 ದಿನ
ದಿನ ಮೂರ್ ದಿನ ಕೆಲಸ ಮಾಡಿ ಓಡಿ ಹೋಗುವಂತದ್ದು, ಹೋಟ್ಲ್ ಅಲ್ಲಿ ಯಾವ್ದಾದ್ರು ಅಹಿತಕರ ಘಟನೆ ಮಾಡಿ ಹೇಳದೆ ಕೇಳದೆ ಓಡಿ ಹೋಗುವಂತದ್ದು, ಈ ರೀತಿಯಾದ ಘಟನೆಗಳಾದಾಗ ಹೋಟೆಲ್ ನ ಮಾಲೀಕರುಗಳು ತುಂಬಾ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಈ ರೀತಿಯಾದ ಒಂದು ಸದಸ್ಯತ್ವ ಕಾರ್ಡ್ ಅನ್ನ ಕಾರ್ಮಿಕರು ಹೊಂದಿದ್ರೆ, ಆ ಸದಸ್ಯತ್ವ ಕಾರ್ಡಿನ ಮುಖಾಂತರ ಕೆಲಸಕ್ಕೆ ಬಂದು ಸೇರಿದ್ರೆ ಈ ರೀತಿಯಾದ ಸಮಸ್ಯೆಗಳು ಕಮ್ಮಿ ಆಗ್ತವೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಸಾವಿರಾರು ಜನರ ಮಾಲೀಕರ ಅಭಿಪ್ರಾಯ ಕೂಡ ಆಗಿದೆ, ಲಕ್ಷಾಂತರ ಜನ ಕಾರ್ಮಿಕರ ಅಭಿಪ್ರಾಯ ಕೂಡ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲಾ ರಾಜ್ಯಗಳಲ್ಲಿ ಸಂಬಂಧಪಟ್ಟ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಸದಸ್ಯರು ಹಾಗೆ ಉಪಾಧ್ಯಕ್ಷರುಗಳು ಕೂಡ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳನ್ನು ಮಾಡಿ ಈ ರೀತಿಯಾದ ಒಂದು ಕಾನೂನನ್ನು ಆದಷ್ಟು ಬೇಗ ತಂದು ನಮ್ಮ ಹೋಟೆಲ್ ಉದ್ಯಮ ಇವತ್ತು ಮುಳುಗೋ ಪರಿಸ್ಥಿತಿಯಲ್ಲಿದೆ, ಅಂತ ಒಂದು ಉದ್ಯಮನ ಉಳಿಸಿಕೊಡಬೇಕಾಗಿ ನಾವು ಕೇಳ್ಕೊಳ್ತೀವಿ. ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಕೊರೋನಾದಿಂದ ತತ್ತರಿಸಿದಂತ ಹೋಟೆಲ್ ಕಾರ್ಮಿಕರಿಗೆ ಮತ್ತೆ ಹೋಟೆಲ್ ಮಾಲೀಕರಿಗೆ ಉಪಯುಕ್ತವಾದ ಒಂದು ಪ್ಯಾಕೇಜ್ ಅನ್ನು ಕೊಡಿ. ದಯವಿಟ್ಟು 1-2 ಸಾವಿರ 3 ಸಾವಿರ ವರ್ಷಕ್ಕೆ ಅನ್ನುವಂತ ಪ್ಯಾಕೇಜ್ ಅನ್ನ ಕೊಡಬೇಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಬೇಡಿಕೆಯನ್ನ ಲಾಕ್ಡೌನ್ ಮುಗಿಯೋದ್ರೊಳಗೆ ಈಡೇರಿಸಿ, ಲಾಕ್ಡೌನ್ ಮುಗಿದ ನಂತರಗಳಲ್ಲಿ ಇದಕ್ಕೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಲಕ್ಷಾಂತರ ಕಾರ್ಮಿಕರು, ಸಾವಿರಾರು ಹೋಟೆಲ್ ಮಾಲೀಕರುಗಳು ನಿಗದಿತ ಸ್ಥಳಗಳಲ್ಲಿ ಕಾನೂನುಬದ್ಧವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರೋದ್ರಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.